ಕೊರೋನಾ ದೊಡ್ಡ ದೊಡ್ಡ ಸಂಕಷ್ಟಗಳನ್ನು ತಂದಿಟ್ಟಿದೆ, ಅದು ನಿಮಗೂ ಕೂಡ ಗೊತ್ತಿದೆ. ಆ ಪ್ರಕರಣಗಳು ಏರಿಕೆ ಆಗ್ತಾ ಇರುವಂತದ್ದನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಇನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಕರಣಗಳು ದೇಶದಾದ್ಯಂತ ಜಾಸ್ತಿ ಆಗ್ತಾ ಇರೋದಕ್ಕೆ ಏನು ಕಾರಣ ಅನ್ನುವಂತ ಪ್ರಶ್ನೆ ಕೂಡ ಎದ್ದಿದೆ. ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಅನ್ನು ನಿಮ್ಮ ಮುಂದೆ ಹೇಳ್ತಾ ಇದೀವಿ. ಏನಪ್ಪಾ ಅಂದ್ರೆ ಇದು ಕೊರೋನಾ ಟ್ರಿಪಲ್ ಶಾಕಿಂಗ್ ಸುದ್ದಿ. ಟ್ರಿಪಲ್ ಶಾಕಿಂಗ್ ಸುದ್ದಿ ಅಂದ್ರೆ ಏನು? ದೇಶಕ್ಕೆ ಟ್ರಿಪಲ್ ಮ್ಯೂಟೆಂಟ್ ವೈರಸ್ ನ ಸಂಕಷ್ಟ ಎದುರಾಗಿದೆ. ಟ್ರಿಪಲ್ ಮ್ಯೂಟೆಂಟ್ ವೈರಸ್ ನ ಸಂಕಷ್ಟ ಎದುರಾಗಿರುವಂತದ್ದು ಇಷ್ಟೇ ಅಲ್ಲ, ಇನ್ನೂ ಕಾಡಲಿದೆ ಕೊರೋನಾ. ಟ್ರಿಪಲ್ ಮ್ಯೂಟೆಂಟ್ ವೈರಸ್ ಅಂದ್ರೆ ಏನು ಅನ್ನೋದನ್ನ ಕೂಡ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ ನಿಮಗೆ. ಭಾರಿ ಅಪಾಯವಾಗಿದೆ ಈ ಮೂರನೇ ರೂಪಾಂತರಿ ವೈರಸ್. ಭಾರಿ ವೇಗವಾಗಿ ಹರಡುತ್ತೆ ಈ ಒಂದು ವೈರಸ್. ತಜ್ಞರಿಂದ ಹೊರಬಿದ್ದಿದೆ ಆತಂಕಕಾರಿ ಮಾಹಿತಿ ಈ ಒಂದು ಟ್ರಿಪಲ್ ಮ್ಯೂಟೆಂಟ್ ವೈರಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಒಂದು ಟ್ರಿಪಲ್ ಮ್ಯೂಟೆಂಟ್ ವೈರಸ್ ಮಹಾರಾಷ್ಟ್ರ, ದೆಹಲಿ, ಪಶ್ಚಿಮ ಬಂಗಾಳದಲ್ಲಿ ಇರುವಂತದ್ದು, ಅಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇರೋದಕ್ಕೂ ಕೂಡ ಇದು ಒಂದು ರೀಸನ್ ಅಂತ ಹೇಳಲಾಗ್ತಾ ಇದೆ. ಸಾವಿನ ಪ್ರಕರಣಗಳನ್ನು ಕೂಡ ಜಾಸ್ತಿ ಮಾಡ್ತಾ ಇದೆಯಂತೆ ಈ ಒಂದು ಟ್ರಿಪಲ್ ಮ್ಯೂಟೆಂಟ್ ವೈರಸ್. ಮೂರು ವೈರಸ್ಗಳಿಂದ ಸೃಷ್ಟಿಯಾಗಿರುವಂತ ಬಲಿಷ್ಠ ವೈರಸ್ ಇದು. ಮೂರು ವೈರಸ್ಗಳು, ಕೊರೋನಾದ ಮೂರು ರೂಪಾಂತರಿಗೊಂಡಿರುವಂತ ವೈರಸ್ಗಳು ಒಟ್ಟಿಗೆ ಸೇರ್ಕೊಂಡು ಸಮ್ಮಿಲನ ಆಗಿರುವಂತ ಒಂದು ಟ್ರಿಪಲ್ ಮ್ಯೂಟೆಂಟ್ ವೈರಸ್ ಇದೆ. ಬಲಿಷ್ಠ ವೈರಸ್ ಸೋಂಕು ಹೆಚ್ಚಾಗಲಿಕ್ಕೆ ಇದೇ ವೈರಸ್ ಕಾರಣವಾಗಿದೆ. ಆ ಒಂದು ಕಾರಣಕ್ಕೋಸ್ಕರನೇ ಮೊದಲ ಅಲೆಗಿಂತ ಅದಕ್ಕಿಂತ 10 ಪಟ್ಟು ಜಾಸ್ತಿಯಾಗಿ ಎರಡನೇ ಅಲೆ ದಿನದಿಂದ ದಿನಕ್ಕೆ ಸ್ಫೋಟವಾಗ್ತಾ ಇರುವಂಥದ್ದು. ಏನಿದು ಟ್ರಿಪಲ್ ಶಾಕಿಂಗ್ ವೈರಸ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಟ್ರಿಪಲ್ ಮ್ಯೂಟೆಂಟ್ ವೈರಸ್ನ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಮೂರು ಬಗೆಯ ವೈರಸ್ಗಳ ಸಮ್ಮಿಲನ ಆಗಿರುವಂಥದ್ದು. ಮೂರು ವೈರಸ್ ಡಿಎನ್ಎ ಒಂದರಲ್ಲೇ ಸೇರ್ಪಡೆ ಆಗಿದೆ. ಈ ಮೂರನೇ ರೂಪಾಂತರಿ ವೇಗವಾಗಿ ಹರಡುತ್ತೆ. ನೀವು ಇದಕ್ಕೂ ಮುಂಚೆ ನಾವು ತೋರಿಸ್ತಾ ಇದ್ವಿ ಮೊದಲ ಅಲೆಯ ಸಂದರ್ಭದಲ್ಲಿ ಯು ಕೆ ನಲ್ಲಿ ಯಾವ ರೀತಿಯಾಗಿ ಆ ಒಂದು ಲಂಡನ್ ನಲ್ಲೆಲ್ಲ ಸ್ಪೀಡ್ ವೈರಸ್ ವೇಗವಾಗಿ ಹರಡುವಂತ ವೈರಸ್ ಪತ್ತೆ ಆಗಿದೆ. ಸೊ ಹೀಗಾಗಿ ಯಾವ್ಯಾವ ರೀತಿಯಾದಂತ ಕ್ರಮಗಳನ್ನ ಕೈಗೊಂಡಿದ್ರು ನಮ್ಮ ರಾಜ್ಯದಲ್ಲಿಯೂ ಅಂತ ಕೂಡ ನಿಮ್ಗೆ ಗೊತ್ತಿದೆ. ಅದಕ್ಕಿನ್ನ ಡೇಂಜರಸ್ ಅಂತೆ ಈ ಟ್ರಿಪಲ್ ಮ್ಯೂಟೆಂಟ್ ವೈರಸ್ ಅನ್ನುವಂಥದ್ದು. ಇದು ಈಗ ಮಾಮೂಲಿಯಾಗಿ ಬರುವಂತ ಈ ಕೊರೋನಾ ವೈರಸ್ ಏನು ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದ್ದಂತ ಸಂದರ್ಭದಲ್ಲಿ ಹರಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಅದು ಬಂದಂತ ಸಂದರ್ಭದಲ್ಲೂ ಕೂಡ ಅದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಆಗೋದಿಲ್ಲ. ಆದ್ರೆ ಈ ಟ್ರಿಪಲ್ ಮ್ಯೂಟೆಂಟ್ ವೈರಸ್ ಇದೆಯಲ್ಲ, ಇದು ಬಂದುಬಿಟ್ರೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕುಂದಿಸ್ಬಿಡುತ್ತೆ. ಅಷ್ಟು ಡೇಂಜರಸ್ ಆಗಿದೆ. ಮತ್ತೊಂದ್ ಕಡೆ ಸಾವಿನ ಒಂದು ರೇಟಿಂಗ್ ಅನ್ನ ಕೂಡ ಇದು ಜಾಸ್ತಿ ಮಾಡ್ತಾ ಇದೆ. ಸಾವು ಕೂಡ ಜಾಸ್ತಿ ಪ್ರಮಾಣದಲ್ಲಿ ವರದಿ ಆಗ್ತದೆ ಟ್ರಿಪಲ್ ಮ್ಯೂಟೆಂಟ್ ವೈರಸ್ ವರದಿಯಾದಂತ ಸಂದರ್ಭದಲ್ಲಿ.